Hearts beat to the city streets. We begin to feel the fire. We rise like <laughs> the buildings as the chemicals that take us higher. The night's young, and where where She puts her hand in. ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರಿಗು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನೆನ್ನೆ ವೀಡಿಯೋನೇ ಕಂಟಿನ್ಯೂಯೇಷನ್ ಡ್ಲು ಹಾಕಿದ್ದು ನೆನ್ನೆ ಮನೆಯವರು ಗೋಬಿ ತಂದಿದ್ರಲ್ವ ಹಾಗಾಗಿ ಸಂಜೆ ಹತ್ಲಾಗೆ ಗೋಬಿ ಮಾಡಿಬಿಡೋಣ ಅಂತ ಹೇಳಿ ಇನ್ನೇನು ಶ್ರೇಯು ಹೋಗೋ ದಿನಗಳು ಬಂದೇ ಹೋಯಿತು ಹಾಗಾಗಿ ಗೋಬಿ ಮಾಡ್ತಾ ಇದ್ದೀನಿ ಅವನಿಗೆ ರೊಟ್ಟಿ ಮತ್ತು ಚಟ್ನಿ ತಿನ್ನಬೇಕು ಅನಿಸುತ್ತಂತೆ ಮಾವಿನಕಾಯಿ ಚಟ್ನಿ ಹಾಗಾಗಿ ಅವನಿಗೆ ಒಂದೆರಡು ರೊಟ್ಟಿ ಮಾಡ್ತಾ ಇದ್ದೀನಿ ನಾನು ಗೋಬಿ ತಿಂದು ಸ್ವಲ್ಪ ರಾಗಿ ಗಂಜಿ ಕುಡಿಯೋಣ ಅಂತ ಇದ್ದೀನಿ ನಾನು ರಾತ್ರಿ ಸ್ವಲ್ಪ ಊಟ ತಿಂಡಿ ಕಮ್ಮಿ ಮಾಡ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ವೆಯ್ಟ್ ಗೇನ್ ಕೂಡ ಆಗಿದ್ದೀನಿ ಹಾಗಾಗಿ ಏನು ಮಾಡೋದು ಊರಿಗೆ ಹೋಗಿ ಬಂದಮೇಲೆ ಸ್ವಲ್ಪ ವೆಯ್ಟ್ ಗೇನ್ ಆಗಿರ್ತೀನಿ ಆದರೆ ಈ ಸಲ ಸ್ವಲ್ಪ ನಾನು ಇಲ್ಲಿರೋದಕ್ಕಿಂತ ಒಂದು ಕೆ ಜಿ ತೆಳ್ಳಗಾಗಿದ್ದೆ ಆಮೇಲೆ ಮತ್ತೆ ಇಲ್ಲಿಗೆ ಬಂದ ಮೇಲೆ ಮತ್ತೆ ಎರಡು ಕೆ ಜಿ ವೆಯ್ಟ್ ಗೇನ್ ಆಗಿದೆ ವೆಯ್ಟ್ ಎಷ್ಟಿದ್ದೀರಾ ಅಂತ ಮಾತ್ರ ಯಾರು ಕೇಳಬೇಡಿ ಸ್ವಲ್ಪ ಜಾಸ್ತಿನೇ ಇದ್ದೀನಿ ನಾನು ಈ ಸಲ ಎಷ್ಟೊಂದು ಸಲ ಗೋಬಿ ಮಾಡಿಕೊಟ್ಟೆ ಇವತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಪ್ರತಿ ಸಲ ಮಾಡಿದಾಗೂ ಒಂದೊಂದು ಸಲ ಒಂದೊಂದು ಥರ ಟೇಸ್ಟ್ ಬರ್ತಾಯಿತ್ತು ಇವತ್ತಂತೂ ಸೂಪರಾಗಿತ್ತು ಶ್ರೇಯುನೇ ಅಂದ ತುಂಬ ಚೆನ್ನಾಗಾಗಿದೆ ಮಮ್ಮಿ ಅಂತ ಹೇಳ್ದ ಮುಂಚೆ ಎಲ್ಲ ನಾನು ಗೋಬಿ ಪಾನಿಪುರಿ ಅಷ್ಟೆಲ್ಲ ಇಷ್ಟಪಟ್ಟು ತಿಂತಿರಲಿಲ್ಲ ಇವಾಗ ಶ್ರೇಯುಗೆ ಗೋಬಿನ ಈ ಸಲ ತುಂಬ ಸಲ ಮಾಡಿ ಮಾಡಿ ನನಗೂ ಕೂಡ ಗೋಬಿ ಇಷ್ಟ ಆಗಿಬಿಟ್ಟಿದೆ ಇದು ನೆಕ್ಸ್ಟ್ ಡೇ ನಾನ್ ಆಮೇಲೆ ವ್ಲಾಗ್ನ ಮಾಡ್ಲೇ ಇಲ್ಲ ಮಾಡೋದಕ್ಕೇನು ಇರ್ಲಿಲ್ಲ ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಆಮೇಲೆ ಟಿ ವಿ ನೋಡ್ತಾ ಇದ್ವಿ ನಾನೊಂದು ಸಿರೀಸ್ ನೋಡ್ತಾ ಇದ್ದೀನಿ ಅದು ಯಾವುದು ಅನ್ನೋದನ್ನು ನಿಮಗೆ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಹೀರಾ ಮಂಡಿ ಅಂತ ಹೇಳಿ ಅದು ಏಯ್ಟ್ ಸಿರೀಸ್ ಇದೆ ಸಂಜಯ್ ಲೀಲಾ ಬನ್ಸಾಲಿ ಅವ್ರದ್ದು ಚಿನ್ನಿ ಬಂದಾಗ ಹಾಕ್ಕೊಟ್ಟಿದ್ಲು ಮೈದಾ ಅಮೆಝಾನ್ ಪ್ರೈಮ್ನ ಇವರಿಗೂ ಒಂದು ಕೊಟ್ಟಿದ್ದಾನೆ ಬೇಕಿದ್ರೆ ಅದನ್ನು ರೀಚಾರ್ಜ್ ಮಾಡಿಸ್ಕೊ ಇವಾಗ ಮಾಡಿಸಿದ್ದೇ ಇದೆ ಅಂತ ನಾ ಶ್ರೇಯು ನಾನು ಅಂತೂ ಒಂದು ರಾಶಿ ಮೂವಿಗಳನ್ನ ನೋಡ್ತಾ ಇದ್ವಿ ಆಮೇಲೆ ಚಿನ್ನಿ ನಿಮಗೆ ಆ ಥರದ್ದೆಲ್ಲ ಇಷ್ಟ ಆಗುತ್ತೆ ಹೇಳಿ ಹಾಕಿ ಕೊಟ್ಟಲು ನನಗೆ ತುಂಬಾ ಇಷ್ಟ ಆಯಿತು ನಾನಂತೂ ಅದು ಎಷ್ಟು ಇಷ್ಟಪಟ್ಟು ನೋಡ್ತಾ ಇದ್ದೀನಿ ಅಂದರೆ ಪ್ರತಿ ಸಲನೂ ಕೆಲಸ ಆದ ತಕ್ಷಣ ಒಂದು ಸಲ ಹೀರ ಮಂಡಿ ಹಾಕ್ಕೊಂಡು ಕುತ್ಕೊಂಡು ನೋಡ್ತಾ ಇದ್ದೆ ನೀವು ಅಷ್ಟೇ ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ಖಂಡಿತ ನೋಡಿ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಸಂಜೆ ಲೀಲಾ ಬನ್ಸಾಲಿ ಅವ್ರದ್ದು ಗೊತ್ತಲ್ವಾ ಎಷ್ಟು ರಿಚಾಗಿ ತೆಗೆದಿರ್ತಾರೆ ತುಂಬಾ ಚೆನ್ನಾಗಿದೆ ಅಮೆಝಾನ್ ಪ್ರೈಮಲ್ಲೂ ಇದೆ ಹಾಗೆ ಯೂಟ್ಯೂಬಲ್ಲಿ ಕೂಡ ಇದೆ ನೀವು ನೋಡ್ಬೋದು ನಂಗೆ ಯಾಕೋ ಅದು ಅದು ಹೆಂಗಂದರೆ ಅನ್ ನೀವು ಮೂ ನೋಡ್ತೀನಿ ಅನ್ನೋದಿದ್ದರೆ ಒಂದು ಅಕ್ಷರನೂ ನಿಮಗೆ ಅರ್ಥ ಆಗಬೇಕು ಅಂದರೆ ಒಂದು ಎರಡು ಸಲ ನೋಡಬೇಕು ಯಾಕೆ ಅದರಲ್ಲೇನಾದರೂ ಒಂದು ವರ್ಡ್ ಮಿಸ್ ಆಯಿತು ಅಂದ್ರೂ ನಿಮಗೆ ಆ ಮೂವಿಯಲ್ಲಿ ಅರ್ಥ ಆಗೋದಿಲ್ಲ ಮತ್ತು ಅದು ಲಾಹೋರ್ದಾಗಿರೋದ್ರಿಂದ ಹಳೇ ಉರ್ದು ಕೂಡ ಮಿಕ್ಸ್ ಇದೆ ಹಾಗಾಗಿ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನಾನು ಅಮ್ಮನೆಯವರು ಕೂರಿಸ್ಕೊಂಡು ಒಂದು ಎರಡು ಮೂರು ಎಪಿಸೋಡ್ ತೋರಿಸಿದೆ ಅವ್ರಿಗೆ ಯಾಕೋ ಅದು ಅಷ್ಟು ಇಷ್ಟ ಆಗಲಿಲ್ಲ ಸ್ವಲ್ಪ ಫಸ್ಟಿಗೆ ಏನಂದರೆ ಸ್ವಲ್ಪ ಸ್ಲೋ ಇದೆ ಆಮೇಲೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಲಾಪತ್ತ ಲೇಡೀಸ್ ಕೂಡ ಚೆನ್ನಾಗಿದೆ ಹಾಗೆ ಇನ್ನೂ ದಿನವನ್ನು ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಟೈಮ್ ಇದ್ದರೆ ನನಗೆ ಯಾರಾದರೂ ಒಬ್ಬರ ಜೊತೆಗೆ ಬೇಕು ಆದರೆ ಹೀರಾಮಂಡಿ ನೋಡೋದಕ್ಕೆ ಯಾರ್ಯಾರೂ ನನ್ನ ಜೊತೆಗಿರಲಿಲ್ಲ ಅದಕ್ಕೆ ನಮ್ಮ ಮನೆಯವ್ರ ಮೇಲೆ ನಂಗೆ ಇವತ್ತು ಸಿಟ್ಟು ಬಂದಿತ್ತು ನಿನ್ನೆಯಿಂದ ನೋಡ್ತಾ ಇದ್ದೀನಿ ಅದನ್ನು ಒಂದು ಎಪಿಸೋಡ್ ನೋಡ್ತಾರೆ ಆಮೇಲೆ ನನಗೆ ಇದು ಇಷ್ಟ ಆಗ್ತಿಲ್ಲ ಅಂತ ಹೇಳಿ ಎದ್ದು ಹೋದರು ನಾನು ತುಂಬ ಇಷ್ಟಪಟ್ಟು ನೋಡ್ತಾ ಇರೋದೇ ಅವರು ನೋಡಬೇಕು ಅಂತ ನನ್ನ ಆಸೆ ಅವರು ಇಷ್ಟಪಡ್ತಾರೆ ಅಂತ ಇದೇ ಫಸ್ಟ್ ಟೈಮ್ ನಮ್ಮಿಬ್ಬರ ಇದು ಮ್ಯಾಚ್ ಆಗದೇ ಇರೋವಂಥದ್ದು ಅವರು ಕಾಶ್ಮೀರಿ ಫೈಲ್ಗೂ ಅಷ್ಟೇ ನಾ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ರು ಒತ್ತಾಯ ಮಾಡಿ ಕರ್ಕೊಂಡು ಹೋಗಿದ್ದೆ ತುಂಬನೇ ಇಷ್ಟ ಆಗಿತ್ತು ಅವರಿಗೆ ಆಮೇಲೆ ಕಾಂತಾರನೂ ಅಷ್ಟೇ ನಾನು ಎರಡು ಸಲ ನೋಡಿದೆ ಕಾಂತಾರನ ನಮ್ಮ ಮನೆಯವ್ರು ಒಂದು ಸಲ ನೋಡಿದ್ರು ಇವತ್ತು ಏನಪ್ಪ ತಿಂಡಿ ಅಂದರೆ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ರೊಟ್ಟಿ ಮಾಡೋಣ ಅಂತ ಶೇಯು ಇವತ್ತು ವಾಂಗಿಭಾತ್ ಮಾಡು ಅಂತ ಹೇಳಿದಾನೆ ಹಾಗಾಗಿ ನಿನ್ನೆ ಇದಿಷ್ಟೇ ತುಳಿದಿತ್ತು ಅವ್ನು ಆಮೇಲೆ ತಿಂತೀನಿ ಅಂತ ಹೇಳ್ದ ನನಗೂ ಹಾಕ್ಕೊಡೋದು ಮರ್ತೋಯ್ತು ಅವನು ಸುಮ್ಮನೆ ಹಾಗೆ ಮಧ್ಯಾಹ್ನ ಊಟದ ಜೊತೆ ಹಾಕ್ಕೊಡೋಣ ಅಂತ ಸುಮ್ಮನೆ ಇದ್ದೀನಿ ಇಲ್ಲಾಂದರೆ ಈಗ ಬೆಳಗ್ಗೆ ವಾಂಗಿ ಜೊತೆ ತಿಂತಾನ ಏನೋ ನೋಡಬೇಕು ಅದೇ ಬಾಣಲೆಲ್ಲ ಇಟ್ಟಿದ್ದೀನಿ ಯಾಕಂದರೆ ಮತ್ತೆ ಯಾರು ಬಿಸಿ ಮಾಡ್ತಾರೆ ಅಂತ ಹೇಳಿ ತೊಗರಿ ಬೇಳೆ ಖಾಲಿಯಾಗಿತ್ತು ಮನೆಯವರು ಹಾಕಿ ಕೊಟ್ಟು ಹೋದರು ಹಾಗೆಯೇ ಬೇಳೆ ಕೂಡ ಖಾಲಿಯಾಗಿತ್ತು ಆ ಬಾಕ್ಸೆಲ್ಲ ತೊಳೆದು ಇಟ್ಟಿದ್ದೆ ಇವಾಗ ಅದನ್ನೆಲ್ಲ ಒರೆಸ್ಬಿಟ್ಟು ಅದಕ್ಕೆ ಈಗ ಹಾಕ್ತಾಯಿದ್ದೀನಿ ರಾತ್ರಿ ತೊಳೆದಿಟ್ಟರೆ ಬೆಳಗ್ಗೆ ಅನ್ನೋ ಜೊತೆಗೆ ಚೆನ್ನಾಗಿ ಆರಿರುತ್ತೆ ಇಲ್ಲಾಂದರೆ ಬಿಸಿಲಿಗೆ ಬೇಗನೆ ಆರುತ್ತೆ ನಾನು ರಾತ್ರಿ ಎಲ್ಲ ತೊಳೆದು ಇಟ್ಟಿದ್ದೆ ನಾನು ಹಾಗೆ ಮಾಡೋದು ಖಾಲಿ ಆದ ತಕ್ಷಣ ಮತ್ತೆ ಅದನ್ನು ಹಾಗೆ ತುಂಬೋದಿಲ್ಲ ಮತ್ತೆ ಹೊಸ ತೊಳೆದು ಬಿಟ್ಟು ತುಂಬಿದ್ರೆ ಪದೇ ಪದೇ ತೊಳೆಯೋ ಅವಶ್ಯಕತೆ ಬೀಳೋದಿಲ್ಲ ಅಂತ ಇವತ್ತು ರೊಟ್ಟಿಗೆ ಸ್ವಲ್ಪ ಹಳೆ ಬದನೆಕಾಯಿ ಇತ್ತು ಇಷ್ಟು ಇದಿಷ್ಟೇನೋ ಖಾಲಿ ಮಾಡಿಬಿಡೋಣ ಅಂತ ಹೇಳಿ ಹೆಚ್ತಾ ಇದ್ದೀನಿ ಕೆಲವೊಂದೆಲ್ಲ ಹಾಳಾಗಿತ್ತು ಕೆಲವೊಂದೆಲ್ಲ ಹುಳ ಕೂಡ ಆಗಿತ್ತು ಹೋಳು ಬದನೆಕಾಯಿ ಪಲ್ಯ ಮಾಡೋಣ ಅಂತ ತುಂಬ ದಿನ ಆಗಿತ್ತು ಮರ್ತೋದಂಗೆ ಆಗಿಬಿಟ್ಟಿತ್ತು ಹಾಗೆಯೇ ಯೂಟ್ಯೂಬಲ್ಲಿ ಹುಡುಕ್ತಾ ಇದ್ದೆ ನಾನು ಹಾಗೇ ಏನಾದರೂ ಮರ್ತೋಯ್ತು ಅಂದರೆ ಯೂಟ್ಯೂಬಲ್ಲಿ ಸಲ ನೋಡಿಕೊಂಡು ಮಾಡಿಬಿಡ್ತೀನಿ ತುಂಬಾ ಚೆನ್ನಾಗಾಗಿತ್ತು ಆ ರೆಸಿಪಿ ಕೂಡ ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ನೀವು ಕೂಡ ಮಾಡಬಹುದು ನಾವು ಮಾಡಿರೋದನ್ನೇ ಮಾಡಿ ತಿಂದು ತಿಂದು ಬೇಜಾರಾಗಿತ್ತಲ್ವ ಹಾಗಾಗಿ ನೋಡ್ತಾ ಇದ್ದೆ ನೀವೇನು ಎಣ್ಣಗಾಯಿ ಪಲ್ಯ ಅಂತ ಹೊಡೆದ್ರೆ ಸಾಕು ಬೇಕಾದಷ್ಟು ಬರುತ್ತೆ ನಿಮ್ಗೆ ಯಾವುದು ಒಂಥರ ಚೆನ್ನಾಗಿ ಅನಿಸುತ್ತೋ ಅದನ್ನು ಮಾಡಿಕೊಳ್ಳಿ ನಾನು ಇದನ್ನು ಒಂದು ಎರಡು ಮೂರು ಸಲ ಮಾಡಿದ್ದೀನಿ ಆದರೂ ಕೂಡ ಹೋಗ್ಬಿಟ್ಟಿತ್ತು ಹಾಗಾಗಿ ಮತ್ತೆ ಒಂದು ಸಲ ನೋಡಿಕೊಂಡೆ ಸುಮ್ಮನೆ ಜಸ್ಟ್ ಒಂದು ಸಲ ನೋಡಿಕೊಂಡ್ರೆ ಸಾಕು ಅಷ್ಟೇ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಒಂದು ಎರಡು ಚಮಚದಷ್ಟು ಶೇಂಗಾ ಹಾಕಿದ್ದೀನಿ ಚೂರು ಚೂರು ಜೀರಿಗೆ ಹಾಕಿದ್ದೀನಿ ಹಾಗೆಯೇ ಹಸಿಮೆಣಸು ಬೆಳ್ಳುಳ್ಳಿ ಹಾಕಿದ್ದೀನಿ ಸ್ವಲ್ಪ ಗುರುಳ್ಳು ಹಾಕಿದ್ದೀನಿ ಗುರುಳ್ಳು ಅವ್ರು ಹಾಕಿರಲಿಲ್ಲ ನನಗೆ ಎಣ್ಗಾಯಿ ಪಲ್ಯ ಅಂದರೆ ಗುರುಳ್ ಬೇಕಲ್ವ ಹಾಗಾಗಿ ಗುರುಳ್ಳನ್ನ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಚೂರೆ ಚೂರು ಅವರು ಒಣ ಕೊಬ್ಬರಿ ಹೇಳಿದರು ನನ್ನ ಹತ್ರ ಒಣ ಕೊಬ್ಬರಿ ಇರಲಿಲ್ಲ ಹಾಗಾಗಿ ನಾನು ಹಸಿ ಕಾಯಿನೇ ಒಂದು ಚೂರೆ ಚೂರು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ತುಂಬ ಏನದು ಶೇಂಗಾನ ಹಾಕಬೇಡಿ ಒಂದು ಎರಡೇ ಚಮಚದಷ್ಟು ಹಾಕಿ ತುಂಬ ಹಾಕಿದ್ರೆ ಆ ಟೇಸ್ಟ್ ಒಂಥರ ಬೇರೆ ಥರ ಬರುತ್ತೆ ಯಾಕಂದರೆ ಒಂದು ಸಲ ಹಾಗೆ ಮಾಡಿ ಹಾಳ ಅಷ್ಟು ರುಚಿಯಾಗಿರಲಿಲ್ಲ ಹಾಗಾಗಿ ಶೇಂಗಾ ಒಂದು ಸ್ವಲ್ಪನೇ ಇದ್ದೀನಿ ಹಾಗೆಯೇ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು ಇದು ಪೂರ್ತಿ ತಣ್ಣಗಾದ ನಂತರ ನೀರು ಹಾಕಿಬಿಟ್ಟು ಇದನ್ನು ನಾನು ಇದ್ದೀನಿ ಅದು ಆ ಕಡೆ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ಅದು ತಣ್ಣಗಾಗೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಷ್ಟೊತ್ತಿಗೇ ನನ್ನ ಮಗನ ವಾಂಗಿ ಭಾತ್ ರೆಡಿ ಆಗ್ತಾಯಿದೆ ವಾಂಗಿ ಭಾತ್ಗೆ ನಾನು ಈರುಳ್ಳಿ ಹೆಚ್ಚುತ್ತಾ ಇದ್ದೀನಿ ಹಾಗೆಯೇ ಟೊಮೆಟೊ ಆಲೂಗಡ್ಡೆ ಒಂದು ಸ್ವಲ್ಪ ಏನದು ಕ್ಯಾರೆಟ್ ಹಾಕ್ತಾ ಇದ್ದೀನಿ ಬೀನ್ಸ್ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಹಾಕ್ತಾ ಇಲ್ಲ ಬೀನ್ಸು ಮತ್ತು ಬಟಾಣಿ ಕೂಡ ಹಾಕಿದ್ರು ಚೆನ್ನಾಗಿರುತ್ತೆ ಇದು ಬದನೆಕಾಯಿ ಹಾಕದೇ ಮಾಡೋ ವಾಂಗಿಭಾತ್ ಯಾರಾದರೂ ನನ್ನ ಫಸ್ಟಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಇದೇನಿದು ಬದನೆಕಾಯಿ ಹಾಕ್ತಾನೆ ಇವರು ವಾಂಗಿಭಾತ್ ಮಾಡ್ತಾರಲ್ಲ ಅನ್ಬೋದು ಹೌದು ಇದು ನನ್ನ ಮಗ ನಮ್ಮ ನಾವು ಇದಕ್ಕೆ ವಾಂಗಿಬಾತ್ ಅಂತ ಹೇಳ್ತೀವಿ ನಮ್ಮ ಮನೆಯವ್ರು ಊರ ಕಡೆ ಹೇಳ್ತಾರೆ ಅದು ಯಾಕೆ ಹೇಳ್ತಾರೆ ಅಂತ ನನಗೂ ಗೊತ್ತಿಲ್ಲ ಆದರೆ ತುಂಬ ಜನ ಇದಕ್ಕೆ ವೆಜಿಟೇಬಲ್ ಪಲಾವ್ ಅಂತ ಹೇಳಿ ಅಂತಾರೆ ಆದರೆ ನನ್ನ ಮಗ ಇದನ್ನು ಏನು ಮಾಡಲಿ ಅಂದಾಗ ವಾಂಗಿಬಾತ್ ಅಂತ ಹೇಳ್ತಾಯಿತ್ತು ಪಾಪ ನನ್ನ ಮಗನ ಫೇವ್ರೇಟ್ ಅಂದರೆ ಫೇವ್ರೇಟ್ ಇದು ಈ ತಿಂಡಿ ಅವನು ಬಂದಾಗೆ ಸಹ ಏನೋ ಮಾಡೋದು ನಮ್ಮ ಮನೆಯವರು ಯಾಕಂದರೆ ಇದನ್ನು ಬೆಳಗ್ಗೆ ರೈಸ್ ಐಟಮ್ ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಇದನ್ನು ಮಾಡೋದು ಇನ್ನೇನು ರಾತ್ರಿ ಎಲ್ಲಾದರೂ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಮಾಡ್ಕೋಬಹುದೇನೋ ಬಿಟ್ಟರೆ ಇನ್ನು ನನ್ನ ಮಗ ಹಾಸ್ಟೆಲಿಂದ ಬಂದ ಮೇಲೇ ಈ ವಾಂಗಿಬಾತ್ ಮಾಡೋದೇನೋ ಗೊತ್ತಿಲ್ಲ ಕ್ಯಾರೆಟನ್ನು ನಾನು ಸ್ವಲ್ಪ ಗಾಲಿ ಗಾಲಿ ಥರ ಕೊಯ್ದ ಕಟ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ ಆಮೇಲೆ ಅದು ಯಾಕೋ ಸ್ವಲ್ಪ ದೊಡ್ಡದಾಯ್ತೇನೋ ಅಂತ ಮನಸ್ಸಿಗೆ ಅನ್ನಿಸ್ತು ಹಾಗಾಗಿ ಮತ್ತೆ ಹೆಚ್ಚುತ್ತಾ ಇದೀನಿ ಈ ಚಾಕು ಚೆನ್ನಾಗಿದೆ ಆದರೆ ಟೊಮೆಟೊ ಮಾತ್ರ ಚೆನ್ನಾಗಿ ಹೆಚ್ಚೋದಿಲ್ಲ ಅದು ಬಾಕಿ ಎಲ್ಲ ಚೆನ್ನಾಗಿ ಹೆಚ್ಚುತ್ತೆ ಟೊಮೆಟೊ ಮಾತ್ರ ಅಷ್ಟು ಚೆನ್ನಾಗಿ ಹೆಚ್ಚೋದಿಲ್ಲ ಶ್ರೇಯ್ಗೆ ಏನಂದರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಏನಾದರೂ ನಾನು ಹೂಕೋಸು ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಹೂಕೋಸನ್ನ ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಅದನ್ನು ನೀರಲ್ಲಿ ನೆನೆಸಿ ಇಡ್ತಾಯಿದ್ದೀನಿ ಟೀ ಕುಡಿತಾ ನಾನು ಹೀರಾಮಂಡಿ ನೋಡೋಣ ಅಂತ ಅಮೆಝಾನ್ ಪ್ರೈಮ್ ಹಾಕ್ತಾ ಇದ್ದೀನಿ ಅದೇನಂದರೂ ನಂಗೆ ಇಲ್ಲ ನಿನ್ನೆ ರಾತ್ರಿ ಎಲ್ಲ ಹಾಕ್ಕೊಂಡು ನೋಡಿದ್ದೀವಿ ನಾನು ಅವನು ಹೇಳ್ಕೊಟ್ಟಿದ್ದಾನೆ ಇವು ಹಿಂಗೆ ಹಿಂಗೆ ಹಾಕು ಅಂತ ಹೇಳಿ ಎಷ್ಟು ಹಾಕಿದ್ರೂ ಬರ್ತಾ ಇರಲಿಲ್ಲ ನೋ ನೆಟ್ವರ್ಕು ಸರಿ ಇಲ್ಲ ಅಂತ ಏನೋ ಬರ್ತಾಯಿತ್ತು ಅದಕ್ಕೆ ಅವನು ನೆಟ್ವರ್ಕ್ ಸಲ ಆಫ್ ಮಾಡಿ ಹಾಕು ಅಂತ ಹೇಳಿದ್ದ ನನಗೆ ಪಾಪ ಅವನು ಮಲಗಿದ್ನಲ್ಲ ಮತ್ತು ಅವನೇನು ಎಪ್ಸೋದು ಅಂತೇಳಿ ನಾನೇ ಹಾಕೊಂಡು ನೋಡೋಣ ಅಂತ ನೋಡ್ತಾ ಇದ್ದೆ ಅದೊಂಥರ ಹಾಗೆ ಹುಚ್ಚಲ್ವಾ ಏನಾದರೂ ಒಂದು ನೋಡ್ತಾ ಇದ್ದೀವಿ ಅಂದರೆ ಅದು ನೋಡೋ ತನಕ ಸಮಾಧಾನ ಇಲ್ಲ ನನಗೂ ಹಾಗೆ ಅನ್ನಿಸ್ತಾ ಇತ್ತು ಯಾವಾಗಾದರೂ ಈ ಕೆಲಸ ಆಗುತ್ತೋ ಯಾವಾಗಾದರೂ ಅದನ್ನ ನೋಡ್ತೀನೋ ಅನ್ನೋ ಥರ ಅನ್ನಿಸ್ತಾ ಇತ್ತು ಒಂದು ಅರ್ಧ ಗಂಟೆ ಟೈಮ್ ಸಿಗುತ್ತಲ್ಲ ನೋಡೋಣ ಅಂತ ಕೂತ್ಕೊಂಡೆ ಆದರೆ ನನಗೆ ಏನಂದ್ರೂ ನಂಗೆ ಹಾಕೋಕ್ಕೆ ಬರಲಿಲ್ಲ ಹಾಗೆ ಶೈನ ಕೂಡ ನಾನು ಎಬ್ಬಸ್ಲಿಲ್ಲ ಶೈ ಕೂಡ ಎದ್ದು ಬಂದ ಹೇಳಿದೆ ಅವನಿಗೆ ಪಲಾವ್ ಮಾಡಲ ಅಂತೇಳಿ ಹ್ಞೂ ಅಂತ ಹೇಳ್ದೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಾಗೆ ತುಪ್ಪ ಹಾಕಿದ್ದೀನಿ ಇದಕ್ಕೆ ತುಪ್ಪ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಹಾಗೆ ಪಲಾವ್ ಎಲೆ ಹಾಕಿದ್ದೀನಿ ಸಾಸಿವೆ ಹಾಕಬೇಕು ಆಮೇಲೆ ಸ್ವಲ್ಪನೇ ಸ್ವಲ್ಪ ನೆನ್ನೆ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಇವತ್ತು ಅದನ್ನು ಕೂಡ ಹಾಕಿದೆ ಇದಕ್ಕೆ ಏನದು ಗೋಬಿಗೆ ಮಾಡಿದ್ದಿತ್ತು ಅದನ್ನೇ ಸ್ವಲ್ಪ ಹಾಕಿದೆ ಅಂತ ಏನು ವ್ಯತ್ಯಾಸ ಏನು ಬರಲಿಲ್ಲ ಹಾಕ್ಲೂಬಹುದು ಹಾಕದೇ ಇದ್ರೇ ಒಂಥರ ಚೆನ್ನಾಗಿರುತ್ತೆ ಇದು ಆ ಒಗ್ಗರಣೆ ಎಲ್ಲ ಆದ ತಕ್ಷಣ ಅದಕ್ಕೆ ನಾನೀಗ ಎಲ್ಲ ತರಕಾರಿಗಳನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ಟೊಮೆಟೊ ರೇಟು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಆಗಿದೆ ತರಕಾರಿಗಳನ್ನೆಲ್ಲ ಬರೀ ಕಣ್ಣಲ್ಲಿ ನೋಡೋದಷ್ಟೇ ಆಗಿದೆ ಕೊಳ್ಳೋ ಥರ ಯಾವ ತರಕಾರಿಗಳು ಇಲ್ಲ ಆ ಥರ ರೇಟ್ ಆಗಿದೆ ಅದೊಂದೇ ಸಲ ಮಳೆ ಬಂತಲ್ಲ ಅದಕ್ಕೋ ಏನೋ ಗೊತ್ತಿಲ್ಲ ಹಾಗೆಯೇ ಆ ಕಡೆ ಪಲ್ಯ ಕೂಡ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಪಲ್ಯ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಹಾಗೆ ಜೀರಿಗೆ ಹಾಕಬೇಕು ಆಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಏನಂದರೆ ಈ ಗುಂಡಿ ಇರೋ ಬಾಣಲಿ ಒಳಗೆ ನಾವು ಎಣ್ಣೆ ಹಾಕಿದ್ರೆ ಗೊತ್ತೇ ಆಗೋಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ನೋಡ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಆಮೇಲೆ ಕರಿಬೇವು ಹಾಕಿದ್ದೀನಿ ಅದಕ್ಕೆ ಫಸ್ಟು ಈರುಳ್ಳಿ ಹಾಕಬೇಕಾಗಿತ್ತು ಏನು ಅಂದರೆ ನಾನು ನನ್ನ ಮಗನದು ಜಗಳ ನಡೀತಾ ಇದೆ ಏನಪ್ಪ ಅಂದರೆ ಶ್ರೇಯುಗೆ ನಾನು ಹೇಳೋದೇನಂದರೆ ನೀನು ಇನ್ನೇನು ಹೋಗೋ ದಿನ ಬಂತು ನನ್ನ ಜೊತೆ ಸ್ವಲ್ಪ ಹೊತ್ತು ಇರು ಮಾತಾಡು ಇಲ್ಲೇ ಕೂರು ಅಂತ ನಾನು ಹೇಳ್ತಾ ಇದ್ದೀನಿ ಬೆಳಗ್ಗೆ ಹೇಳೋದು ಲೇಟಾಗಿ ಹೇಳ್ತಾನೆ ಎದ್ದವನು ಸ್ವಲ್ಪ ಟಿ ವಿ ನೋಡ್ತಾನೆ ಇಲ್ಲಾಂದರೆ ಮೊಬೈಲ್ ನೋಡ್ತಾನೆ ಸೀದಾ ಆಟ ಆಡೋದಕ್ಕೆ ಹೋಗ್ತಾನೆ ಬಂದನೇ ಊಟ ಮಾಡ್ತಾನೆ ಮತ್ತೆ ಅವ್ನು ಸ್ವಲ್ಪ ಟಿ ವಿ ನೋಡ್ತಾನೆ ಮೊಬೈಲ್ ನೋಡ್ತಾನೆ ಮತ್ತೆ ಆಟಾಡೋಕ್ಕೂದ ಸಂಜೆ ಏಳು ಗಂಟೆಗೆ ಬರ್ತಾನೆ ಅವನ ರುಟೀನ್ ಈ ಥರ ಇದೆ ನಾನು ನನ್ನ ಜೊತೆ ಸ್ವಲ್ಪ ಮಾತಾಡು ಇಲ್ಲೇ ಕೂರು ಅಂತ ಎಲ್ಲ ಅದನ್ನೇ ಹೇಳ್ತಾ ಇದ್ದೆ ಅದಕ್ಕೆ ಅವನಿಗೂ ಸಿಟ್ಟು ಬಂತು ಹಾಗೆ ನನಗೂ ಕೂಡ ಸಿಟ್ಟು ಬಂತು ಅವನು ಇನ್ನೇನು ಹಾಸ್ಟೆಲಿಗೆ ಹೋಗೋ ಟೈಮಲ್ಲಿ ನಾನು ಕೂಡ ಮೇಲೆ ಸಿಟ್ಟು ಮಾಡಿಕೊಂಡು ನಾನು ಹತ್ರ ಮಾತೇ ಆಡೋಲ್ಲ ಇನ್ನು ಅಂತ ಹೇಳಿ ನಂಗೆ ಅವಳು ಬಂದಂಗೆ ಆಯಿತು ಅವ್ನು ನಂಗೆ ಮಾಡೋದು ನೋಡಿ ಗೊತ್ತಲ್ವ ಇನ್ನು ಈ ಸಿಗೋದೇ ಇಲ್ಲ ಅವನು ಅಂತ ಹೇಳಿ ಸಲ ಮಕ್ಕಳು ಹಾಸ್ಟೆಲಿಗೆ ಹೋದರು ಅಂದರೆ ಇನ್ನು ನಮ್ಮ ಹತ್ರ ಹಾಗೆ ಅತಿಥಿಗಳ ಥರ ಬಂದು ಹೋಗೋ ಥರ ಆಗುತ್ತೆ ಅದಕ್ಕೆ ನಾನು ಇಲ್ಲೇ ಕೂರು ಇಲ್ಲೇ ಕೂರು ಅಂತ ಪ್ರತಿದಿನವೂ ಹೇಳ್ತಾ ಇದ್ದೆ ಅವನು ಏನಂದ್ರೂ ಇಲ್ಲಿ ಕೂರೋದಿಲ್ಲ ಊಟ ತಿಂಡಿನೂ ಅಷ್ಟೇ ಹೋಗಿ ಅದು ಟಿ ವಿ ಮುಂದೆ ಕೂರೋದು ಹಾಗೆ ಮಾಡ್ತಾ ಇರ್ತಾನೆ ನೀನು ಡೈನಿಂಗ್ ಟೇಬಲ್ ಮೇಲೆ ಕೂರಬೇಕು ಅಂತ ಒತ್ತಾಯ ಮಾಡಿದ್ದಕ್ಕೆ ಆ ಶ್ರೇಯು ನನ್ನ ಬಂದಿದ್ದಲ್ಲ ಧ್ಯಾನ ಆವಾಗ ಮಾತ್ರ ಬಂದು ಡೈನಿಂಗ್ ಟೇಬಲ್ ಮೇಲೆ ಇದ್ದ ಅದೇ ಅವ್ರ ಡ್ಯಾಡಿ ಅವತ್ತು ಹೇಳ್ತಾಯಿದ್ರು ತಮ್ಮನ ಹತ್ರ ನಾನು ಡೈನಿಂಗ್ ಟೇಬಲ್ ಮಾಡಿಸಿದ್ದಕ್ಕೂ ಸಾರ್ಥಕ ಆಯಿತು ಅಂತ ನಮ್ಮ ಶ್ರೇಯು ಯಾವತ್ತೂ ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡಿದ್ದು ನಾನು ನೋಡೇ ಇಲ್ಲ ಯಾವಾಗೋ ಅಪರೂಪ ಅದು ನಾನು ಜಗಳ ಮಾಡಿ ಸಿಟ್ಟು ಮಾಡಿದ್ಮೇಲೆ ಬಂದು ಕುತ್ಕೊಳ್ತಾ ಇದ್ದ ಹಾಗೆಯೇ ನಂದು ನಮ್ಮ ಜಗಳ ನಮ್ಮ ಮನೆಯವ್ರ ತನಕ ಹೋಗಿ ನಮ್ಮ ಮನೆಯವರು ನಾನು ಕೂಡ ಜಗಳ ಮಾಡಿದ್ವಿ ಅವನಿಗೆ ಬೈಬೇಡ ಅಂತ ಹೇಳೋದಕ್ಕೆ ಇನ್ನೇನು ಸ್ವಲ್ಪ ದಿನದಲ್ಲಿ ಹೋಗ್ತಾನೆ ಅಂತ ನನಗೂ ಅರ್ಥ ಆಗುತ್ತೆ ಆದರೆ ಅವನು ಅರ್ಥ ಮಾಡ್ಕೋಬೇಕಲ್ವ ಅವನು ಒಂದೇ ಆಗಿರೋ ಇದನ್ನು ಮಾಡ್ತಾ ಇದ್ದ ಏನು ಮಾಡೋಕ್ಕಾಗೋದಿಲ್ಲ ಏನಾಯಿತು ಅನ್ನೋದನ್ನು ಆ ಕೊನೆ ತನಕ ನೋಡಿ ಗೊತ್ತಾಗುತ್ತೆ ಹಾಗೆ ಬದನೆಕಾಯಿಗೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಬೇಯಿಸಿದ್ದೆ ಆಮೇಲೆ ಆ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕಿದೆ ಆನಂತರ ಚೂರೆ ಚೂರು ಸಾಂಬಾರು ಪುಡಿ ಹಾಕಿದೆ ಅವರು ತೋರಿಸಿರೋದ್ರಲ್ಲಿ ಸಾಂಬಾರು ಪುಡಿ ಹಾಕಿಲ್ಲ ನಾನೊಂದು ಚೂರೆ ಚೂರು ಸಾಂಬಾರು ಪುಡಿ ಹಾಕಿ ಉಪ್ಪು ಹುಳಿ ಬೆಲ್ಲ ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಾಗಿತ್ತು ಖಂಡಿತ ಈ ಪಲ್ಯನ ಟ್ರೈ ಮಾಡಿ ವಾಂಗಿ ಬಾತಿನ ಜೊತೆಗೆ ತಿನ್ನೋದಕ್ಕೆ ಕೂಡ ಚೆನ್ನಾಗಿರುತ್ತೆ ನಾನು ನೋಡಿ ತಲೆ ಹೆಂಗಾಗಿದೆ ಅಂತ ಶೈವಿನ ಹತ್ರ ಜಗಳ ಮಾಡ್ತಾ ಮಾಡ್ತಾ ನಾನು ಈರುಳ್ಳಿನ ಹುರಿಯೋಕೆ ಹಾಕಲೇ ಇಲ್ಲ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಹಾಗೆ ಅಲ್ವಾ ಮನೇಲಿ ಏನಾದರೂ ಅಪ್ಸೆಟ್ ಆದರೆ ನಾವು ಏನು ಮಾಡ್ತೀವಿ ಅಂತ ನಮಗೆ ಗೊತ್ತಿರೋದಿಲ್ಲ ನೋಡಿ ಸಾಂಬಾರು ಪುಡಿ ಇದನ್ನ ಸಾಂಬಾರು ಪುಡಿ ಕೂಡ ಎರಡೆರಡು ಸಲ ಹಾಕಿದೆ ಹಾಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಹಾಕ್ತಾ ಇದ್ದೀನಿ ವೀಡಿಯೋ ಮಾಡಿದಾಗೆ ಗೊತ್ತಾಗಿದ್ದು ನನಗೆ ಎರಡೆರಡು ಸಲ ಹಾಕಿದ್ದೀನಿ ಅಂತ ಹೇಳಿ ಆದರೆ ಪಲ್ಯ ಮಾತ್ರ ಸೂಪರಾಗಿ ಆಗಿತ್ತು ಸ್ವಲ್ಪ ತಿಳುವು ಮಾಡ್ಕೊಳ್ಳಿ ಯಾಕಂದರೆ ಆಮೇಲೆ ಅದು ಆರಿದ್ಮೇಲೆ ಗಟ್ಟಿ ಆಗುತ್ತೆ ಹಾಗಾಗಿ ಆ ಕಡೆ ಪಲ್ಯವೂ ಆಯಿತು ಶೇಯು ಮನೆ ವಾಂಗಿಭಾತ್ ಕೂಡ ರೆಡಿಯಾಗಿದೆ ಈ ಕಡೆ ರೊಟ್ಟಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅವ್ರಿಗೆ ಮಾತ್ರ ನಾಲ್ಕು ರೊಟ್ಟಿ ಮಾಡ್ತೀನಿ ಹಾಗಾಗಿ ಸ್ವಲ್ಪ ಅನ್ನ ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ ಹಿಟ್ಟುಗೂಡಿಸಿ ಎಲ್ಲ ಮಾಡಿದ್ರೆ ತುಂಬ ಆಗ್ಬಿಡುತ್ತೆ ಹಾಗಾಗಿ ನಾನು ಶೇವ್ಗೆ ತಿಂಡಿನ ನಮ್ಮ ಮನೆಯವರೇ ಹಾಕಿ ಕೊಟ್ರು ನಾನು ಹಾಕಿನೂ ಕೂಡ ಕೊಡ್ಲಿಲ್ಲ ಸಿಟ್ ಮಾಡ್ಕೊಂಡಿದ್ದೆ ಅಲ್ಲ ಹಾಗಾಗಿ ನಮ್ಮ ಮನೆಯವ್ರು ನನಗೆ ಇದ್ದರು ಆ ಹುಡುಗನ ಹತ್ರ ಸಿಟ್ಟು ಮಾಡ್ತೀಯಲ್ಲ ನೀನು ಅಂತ ಹೇಳಿ ಅದಕ್ಕೆ ನೀನು ಡೈನಿಂಗ್ ಟೇಬಲ್ ಮೇಲೆ ಕೂರಲೇಬೇಕು ಹೇಳಿ ಕುತ್ಕೊಂಡು ಇವಾಗ ನೋಡಿ ತಿಂಡಿ ತಿಂತಾ ಇದ್ದಾನೆ ನಾನು ವೀಡಿಯೋ ಮಾಡ್ತಾ ಇದ್ದೆಲ್ಲ ನೀನು ನನಗೆ ವೀಡಿಯೋ ಮಾಡಬೇಡ ಅಂತ ಮತ್ತೆ ಸಿಟ್ಟು ಇದ್ದ ನಾನು ಅವನನ್ನು ಮಾತಾಡ್ಸೋಕ್ಕೆ ಹೋಗಿಲ್ಲ ಸುಮ್ಮನೆ ಇದ್ದೆ ನೀವು ಯಾರಾದರೂ ಹೀಗೆ ಮಕ್ಕಳ ಹತ್ರ ಜಗಳ ಮಾಡ್ತೀರ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈಗ ನಮ್ಮ ಮನೆಯವರು ಕೂಡ ತಿಂಡಿಗೆ ಬಂದರು ಪಲ್ಯ ಮಾತ್ರ ತುಂಬಾ ಚೆನ್ನಾಗಿತ್ತು ಜೋಳದ ರೊಟ್ಟಿಗೆ ಅಥವಾ ಚಪಾತಿಗೆ ಕೂಡ ಚೆನ್ನಾಗಾಗುತ್ತೆ ಆದರೆ ಅಕ್ಕಿ ರೊಟ್ಟಿಗೆ ಮಾತ್ರ ಇನ್ನೂ ಚೆನ್ನಾಗಾಗುತ್ತೆ ನನಗೇನಪ್ಪ ಅಂದರೆ ಈ ಥರ ಪಲ್ಯ ಮಾಡಿದಾಗ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಬೇಕು ನಮ್ಮನವರಿಗೆ ಸ್ವೀಟ್ ಆದರೆ ಅಷ್ಟು ಇಷ್ಟ ಆಗೋದಿಲ್ಲ ಟೇಸ್ಟ್ ನೋಡು ಅಂತ ಅದೇ ನನಗೆ ಕೊಡ್ತಾ ಇದ್ರು ಅವ್ರ ಡ್ಯಾಡಿ ಅವನಿಗೆ ಬುದ್ಧಿ ಹೇಳ್ತಾ ಇದ್ದರು ನಾನು ಅವನನ್ನು ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಮುಖ ಕಾಣಬಾರ್ದು ಅಂತ ಹೇಳಿ ಚೇರ್ನ ಅವನು ಆ ಥರ ಇಡ್ತಾ ಇದ್ದಾನೆ ಆದರೂ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಮೆಮೊರಿಯಾಗಿ ಇರಲಿ ಅಂತ ಹೇಳಿ ನೋಡಿ ಎಷ್ಟು ಸಿಟ್ಟು ಮಾಡ್ತಾನೆ ಶ್ರೇಯು ಅಂತ ನನ್ನ ಮೇಲೆ ನಾನು ಎಷ್ಟು ಮಾಡಿದರೂ ಅಷ್ಟೇ ಅವ್ರು ಡ್ಯಾಡಿನೇ ಅವ್ನು ಇಷ್ಟಪಡೋದು ನನ್ನನ್ನು ಇಷ್ಟವೇ ಪಡೋದಿಲ್ಲ ನಾನು ಅದೇ ಅಂತ ಇದ್ದೆ ಮನೆಯವ್ರ ಹತ್ರ ಇಲ್ಲ ಹಾಗೇನಿಲ್ಲ ನಾನು ಸ್ವಲ್ಪ ಅವನನ್ನು ಪ್ಯಾಂಪರ್ ಮಾಡ್ತೀನಲ್ಲ ಅದಕ್ಕೆ ಹಂಗೆ ಮಾಡ್ತಾನೆ ಅಷ್ಟೇ ಆದರೆ ಒಬ್ಬರು ಪ್ಯಾಂಪರ್ ಮಾಡಬೇಕು ಒಬ್ಬರು ಜೋರು ಮಾಡಿದ್ರೆ ಮಾತ್ರ ಮಕ್ಕಳು ನಮ್ಮ ಇದಕ್ಕೆ ಬರೋದು ಶೈ ನೋಡಿ ಎಷ್ಟು ಸಿಟ್ಟು ಇದ್ದಾನೆ ಅಂತ ಹೇಳಿ ಹಾಗೆ ಹೋಗಿ ಆಮೇಲೆ ಕಟ್ಟಿಂಗಿಗೆ ಕೂಡ ಕಳಿಸಿದ್ರು ನಮ್ಮ ಮನೆಯವರು ಕಟ್ಟಿಂಗ್ ಕೂಡ ಮಾಡಿಸ್ಕೊಂಡು ಬಂದ ಅವನು ಯಾವ ಇದರಲ್ಲಿ ಮಾಡಿದನೋ ಗೊತ್ತಿಲ್ಲ ಇವತ್ತು ಪಲಾವ್ ಜಾಸ್ತಿ ಆಗಿತ್ತು ಮತ್ತು ಶ್ರೇಯು ಕೂಡ ತಿಂದಿರಲಿಲ್ಲ ಸರಿಯಾಗಿ ಒಂದೇ ಸಲ ಸ್ವಲ್ಪ ಮಾತ್ರ ತಿಂದ ರೊಟ್ಟಿ ಐದಾಗಿತ್ತು ಎರಡು ರೊಟ್ಟಿ ತಿಂದು ನಾವು ಒಂದು ಪಲಾವ್ ತಿಂದರು ನಾನು ಒಂದು ರೊಟ್ಟಿ ಮಾತ್ರ ತಿಂದೆ ಕೆಲಸ ಬೇಗ ಆಗಿತ್ತು ಹಾಗಾಗಿ ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಫ್ರಿಡ್ಜನ್ನ ಕ್ಲೀನ್ ಮಾಡಿದೆ ಅದರಲ್ಲಿ ಒಣಗಿರೋ ಬೇವಿನ ಸೊಪ್ಪು ಆಮೇಲೆ ಪಲಾವ್ ಎಲೆ ಅದೆಲ್ಲ ಇತ್ತು ಅದೆಲ್ಲ ತೆಗ್ದಿದ್ದೀನಿ ಈಗ ಕ್ಲೀನ್ ಮಾಡ್ಕೊಬೇಕು ಹಲೋ ಗುಡ್ ಮಾರ್ನಿಂಗ್ ಬೆಳಗ್ಗೆಯಿಂದ ಸ್ವಲ್ಪ ಬಿಸಿ ಆಗ್ಬಿಟ್ಟೆ ಯಾಕಂದ್ರೆ ಎದ್ದಿದ್ದು ಲೇಟ್ ಆಯಿತು ಆದರೆ ಕೆಲಸ ಬೇಗ ಆಯ್ತು ಇವತ್ತು ಎದ್ರುನು ಲೇಟಾಗಿದ್ರು ಕೆಲಸ ಪಟ ಪಟ ಅಂತ ಆಯ್ತು ರಾತ್ರಿ ನಾನು ಶೋ ಯಾ ಹೀರಾಮಂಡಿ ನೋಡಿದ್ವಲ್ಲ ಓ ರಿಂಗ್ ಲೈಟ್ ಹೋಯ್ತು ಆ ಅದು ಸುಮಾರು ಹೊತ್ತು ನೋಡಿದ್ವಿ ಹನ್ನೆರಡು ಗಂಟೆ ತನಕ ನೋಡಿದ್ವಿ ಆಮೇಲೆ ಬಂದು ಮಲಗಿದ್ವಿ ಬೆಳಗ್ಗೆ ನನಗೆ ಇದು ಮುಕ್ಕಾಲಿಗೆ ಎಚ್ಚರ ಆಯ್ತು ಆಮೇಲೆ ಆರೂವರೆಗೆ ಇದ್ದು ಬಂದೆ ಈಗೇನು ಥರ ಗಡಿಬಿಡಿ ಗಡಿಬಿಡಿ ಇಲ್ಲಲ್ಲ ಹಾಗಾಗಿ ಶೇವು ದಿನಗಳು ಸ್ಕೂಲಿಗೆ ಹೋಗೋದಕ್ಕೆ ದಿನಗಳು ಹತ್ತತ್ರ ಬರ್ತಾ ಇದೆ ಶೇಯು ಕಟಿಂಗಿಗೆ ಹೋಗಿದ್ದಾನೆ ಇವತ್ತು ಈಗ ಹೌದಾ ಕಟಿಂಗಿಗೆ ಕಳಿಸಿ ನಾನು ಫ್ರಿಜ್ ಕ್ಲೀನ್ ಮಾಡಿಕೊಂಡೆ ನಮ್ಮ ಮನೆಯವರು ಬೇಗ ಹೋದರು ಊರಲ್ಲಿ ಇವತ್ತು ನಾಲ್ಕು ಜನನೂ ಕೆಲಸಕ್ಕೆ ಬಂದಿದ್ದಾರೆ ಮೂರ ನಾಲ್ಕು ಜನ ಕೆಲಸಕ್ಕೆ ಬಂದಿದ್ದಾರೆ ಅಂತ ಇದ್ದರು ಅವ್ರಿಗೇನು ಊಟ ತಿಂಡಿ ಏನೂ ಕೊಡೋದಿಲ್ಲ ಹಾಗೆ ಗುತ್ತಿಗೆ ಥರ ಅನಿಸುತ್ತೆ ಇದ್ದರೆ ಹೇಳಿರೋರು ಪಲಾವ್ ಸುಮಾರು ಉಳಿತು ಎಂತ ಮಾಡೋದೇನೋ ಗೊತ್ತಿಲ್ಲ ಶ್ರೇಯು ಮಧ್ಯಾಹ್ನ ನಾನೇ ತಿಂತೀನಿ ಅಂತ ಮಧ್ಯಾಹ್ನ ರಸಂ ಮಾಡು ಅಂತ ಹೇಳಿದ್ದು ಹಾಗಾಗಿ ರಸಂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಏನೂ ಡಿಸೈಡ್ ಆಗಿಲ್ಲ ಅದೇ ಒಂಚೂರು ಫ್ರಿಜ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಸುಮಾರು ದಿನ ಆಗಿತ್ತು ಅದಕ್ಕೆ ಫ್ರಿಜ್ ಕ್ಲೀನ್ ಮಾಡಿಕೊಂಡೆ ಮೇಲ್ ಬಂದೆ ಮೇಲ್ ಬಂದು ಕ್ಲೀನ್ ಮಾಡಿ ಹೋಗೋಣ ಅಂತ ಬಂದೆ ಅಷ್ಟೊತ್ತಿಗೆ ನಮ್ಮ ಬೆಡ್ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಹೋಗಿದ್ರು ಯಾಕಂದರೆ ನಾನು ಅಲ್ಲೇ ಅವ್ರು ಹೋಗಿ ಹೊರಟ ಟೈಮಿಗೆ ಫ್ರಿಜ್ಜೆಲ್ಲ ಕಿತ್ಕೊಂಡು ಕುತ್ಕೊಂಡಿದ್ದೆ ವರ್ಷಕ್ಕೆ ಅಂತ ಹೇಳಿ ಎಲ್ಲ ಒರೆಸಿ ಅದನ್ನೊಂದು ಸರಿ ಮಾಡಿ ಬಂದೆ ಟೈಮ್ ಬಂದು ಒಂಬತ್ತು ಮುಕ್ಕಾಲಾಗಿತ್ತು ಆಗಿತ್ತು ಇವಾಗೇನು ಹತ್ತು ಗಂಟೆ ಆಯಿತು ಅನ್ನೋ ಗೊತ್ತಿಲ್ಲ ಇದು ಎರಡನೇ ಟೇಕ್ ತೊಗೊಂಡಿದ್ದೆ ಹಾಗಾಗಿ ಬಂದೆ ಇನ್ನೇನು ಕ ಕೆಳಗಡೆ ಕಸ ಎಲ್ಲ ಹೊಡ್ಕೊಂಡು ಬಂದೆ ಮೇಲ್ಗಡೆ ಕಸ ಹೊಡೆದು ಬೆಡ್ ಕ್ಲೀನ್ ಮಾಡಿದ್ರೆ ಕೆಳಗಡೆನೆಲ್ಲ ಹೊರೆಸಿ ಮೇಲ್ಗಡೆ ಒರ್ಸಕ್ಕೆ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡು ಬಂದೆ ಬೆಡ್ ಒಂದು ಕ್ಲೀನ್ ಮಾಡಿದ್ದಾರೆ ಸುಮಾರಿಗೆ ನನ್ನ ಚೂರು ನಾನು ಒಂದ್ ಚೂರು ಕ್ಲೀನ್ ಮಾಡ್ಕೊಂಡು ಕಸ ಹೊಡ್ಕೊಂಡು ಕೆಳಗಡೆ ಹೋಗ್ತೀನಿ ಪಾತ್ರೆ ಇದೆ ದೇವ್ರ ಪಾತ್ರೆ ತೊಳೆದಿಲ್ಲ ನೋ ಆಯಿತು ಎಷ್ಟು ಚೆನ್ನಾಗಿ ಬಿಸಿಲು ಬಿಟ್ಟಿತ್ತು ಅಂತ ತೊಗರಿಬೇಳೆ ಒಣಗಿಸಿ ಬಂದಿದ್ದೆ ನಾನು ತೊಗರಿ ಬೆಳೆ ಹೊರಗೆ ತೆಗೆಯೋದಕ್ಕೂ ಎರಡು ಬರೀ ಮಳೆ ಮೋಡ ಮೋಡ ಮಳೆ ಬರೋದು ಆ ತರ ಆಗ್ತಾಯಿತ್ತು ಮತ್ತು ಮತ್ತೆ ಹಂಗೆ ಬಾಕ್ಸಿಗೆ ಇಟ್ಟಿದ್ದೆ ಇವತ್ತು ಚೂರು ಚೆನ್ನಾಗಿ ಬಿಸಿಲು ಬಿಟ್ಟಿತ್ತು ಚೆನ್ನಾಗೇ ಬಿಸಿಲು ಬಿಟ್ಟಿತ್ತು ಆ ಒಣಗ್ಸಿ ಬಂದಿದ್ರೆ ಇವಾಗ ಮತ್ತೆ ಮೋಡ ಆಗಿದೆ ಏನಾಗುತ್ತೋ ಗೊತ್ತಿಲ್ಲ ಇವತ್ತು ಒಂದಿನ ಒಣಗಿಸಿ ತೆಗಿಯೋಣ ಅಂತ ಅನ್ಕೊಂಡಿದ್ದೀನಿ ಮೊಸರು ದಾಲು ಮತ್ತೆ ತೊಗರಿಬೇಳೆ ಅದೆರಡನ್ನೂ ಬರೀ ಬಿಸಿಲು ಬಂದಾಗ ಒಂದು ಸ್ವಲ್ಪ ಒಣಗಿಸೋದು ಕರೆಕ್ಟಾಗಿ ಒಂದು ಕಟ್ಟಿಗೆ ಒಂದು ನಾಲ್ಕು ಬಿಸ್ಲು ಆಗ್ಬಿಟ್ರೆ ಚೆನ್ನಾಗಿ ಆಗ್ಬಿಟ್ಟು ತೆಗ್ದಿರ್ಬೋದು ಆ ಥರ ಆಗೇ ಇಲ್ಲ ಅದೇ ಇವತ್ತು ತೆಗ್ದಿರ್ತೀನಿ ಸಾಕು ನಿನ್ನೆ ಒಂದು ಚೂರು ಹೊತ್ತು ಒಣಗಿಸಿದ್ದೆ ಮಧ್ಯಾಹ್ನದ ಮೇಲೆ ಈಗಲೂ ಅಷ್ಟೇ ಒಂದು ಚೂರು ಬಿಸ್ಲಿಕ್ಕೆ ಹಾಕಿ ಮಧ್ಯಾಹ್ನ ಒಂದುವರೆ ಹತ್ತು ಸದಿ ತೆಗ್ದು ಬಿಡ್ತೀನಿ ಸಾರು ಇವತ್ತು ರಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಂಜ್ಕೊಳೋದಕ್ಕೆ ಏನು ಮಾಡ್ತೀನೋ ಏನೋ ಏನೋ ಗೊತ್ತಿಲ್ಲ ಮಾವಿನಕಾಯಿ ಇದೆ ಬೇಯಿಸಿದ್ದು ಹ್ಞೂ ಅದ್ರ ಮಾಡ್ತೀನಿ ಮಾವಿನಕಾಯಿ ನೀರು ಗೊಜ್ಜು ಮಾಡ್ತೀನಿ ನಂಗೆ ಯಾವ ಏನಾದರೂ ಸಾಸಿವೆ ಯಾವ ಥರದ್ದೇನಾದ್ರೂ ಊಟ ಮಾಡಬೇಕು ಅನಿಸಿತ್ತು ಪಲಾವ್ ಸುಮಾರು ಉಳಿದಿದೆ ಮತ್ತು ಮಧ್ಯಾಹ್ನ ಅದನ್ನು ಖಾಲಿ ಮಾಡಿ ಒಂಚೂರು ರಸ ಊಟ ಮಾಡಿ ಬಿಡ್ತೀನಿ ಅಷ್ಟೇ ಬನ್ನಿ ಈಗ ಇಲ್ಲಿ ಕ್ಲೀನ್ ಮಾಡಿಕೊಂಡು ಕೆಳಗಡೆ ಪಾತ್ರೆ ತೊಳಿಬೇಕು ಪಾತ್ರೆ ತೊಳಿಯೋದು ತೋರಿಸ್ತೀನಿ ಬನ್ನಿ ನಿಮಗೆ ಎಷ್ಟು ಪಾತ್ರೆ ಇದೆ ಅಂತ ಶ್ರೇಯದು ನಂದು ಜಗಳ ಆಗಿತ್ತಲ್ವಾ ಹಾಗಾಗಿ ಶ್ರೇಯು ನನಗೆ ನೋಡಿ ಈ ಸಾಂಗ್ ಹಾಕಿ ನನ್ನನ್ನು ಸಮಾಧಾನ ಮಾಡೋದಕ್ಕೆ ಅಂತ ಬಂದಿದ್ದಾನೆ ಕಟ್ಟಿಂಗ್ ಕೂಡ ಆಗಿ ಸ್ನಾನ ಮಾಡ್ದೆ ನಾನು ಆದರೂ ಅವನ ಹತ್ರ ಮಾತಾಡಿಲ್ಲ ಅವ್ರ ಡ್ಯಾಡಿ ಕಟ್ಟಿಂಗ್ ಮಾಡೋದಕ್ಕೆ ಹೋಗಿದ್ನಲ್ಲ ಅಲ್ಲಿ ಹೋಗಿ ಬುದ್ಧಿವಾದ ಎಲ್ಲ ಹೇಳಿದ್ದಾರೆ ಅವನಿಗೆ ಮಮ್ಮಿಗೆಲ್ಲ ಹಂಗೆ ಮಾಡಬಾರ್ದು ನೀನು ಹೋಗೋ ದಿನ ಬಂತು ಅಂತೇಳಿ ನಾನು ಅವರಿಬ್ಬರ ಹತ್ರನೂ ಮಾತಾಡಿರಲಿಲ್ಲ ನಂಗೆ ಸಿಟ್ಟು ಬಂತು ನಿಜ ಹೇಳ್ತೀನಿ ನನಗೂ ಸ್ವಲ್ಪ ದಿನ ಮಾತ್ರ ಇರ್ತಾನಲ್ವ ನನ್ನ ಜೊತೆನೇ ಇರಬೇಕು ಅನ್ನೋದೊಂದು ಆಸೆ ಇರುತ್ತಲ್ವ ಈಗ ನೋಡಿ ಸ್ನಾನ ಮಾಡ್ಕೊಂಡು ಬಂದ ಬಟ್ಟೆ ಆಟ ಆಟಾಡಕ್ಕೆ ಹೋಗ್ತಾನೆ ಇನ್ನು ಊಟದ ಟೈಮಿಗೆ ಕರೆಕ್ಟಾಗಿ ಬರ್ತಾನೆ ಇಲ್ಲ ಹನ್ನೆರಡುವರೆ ಅಷ್ಟೊತ್ತಿಗೆ ಬಂದು ಏನೋ ಆದರೂ ಕೊಡು ಅಂಥೇಳಿ ಜ್ಯೂಸ್ ಗೀಸ್ ಮಾಡಿಸ್ಕೊಂಡು ಕುಡಿದು ಹೋಗ್ತಾನೆ ಬಟ್ಟೆ ಹಾಕ್ಕೊತಾ ಇದ್ದಾನೆ ನಾನು ವಿಡಿಯೋ ಮಾಡ್ತಾ ಇರೋದು ಅವನಿಗೆ ಗೊತ್ತಿಲ್ಲ ನಾನು ಆದರೂ ಅವನ ಹತ್ರ ಮಾತಾಡಿಲ್ಲ ಅವನನ್ನು ಹೆಂಗೆ ಮುದ್ದು ಮಾಡ್ತಾನೆ ಅಂತ ತೋರಿಸ್ತೀನಿ ನಿಮಗೆ ಅದರದ್ದು ಪೂರ್ತಿ ಹಾಗೆ ಹಾಕೋಣ ಅಂದರೆ ಅವನು ಹಾಡಾಕ್ಬಿಟ್ಟಿದ್ದಾನೆ ಕಾಪಿರೇಟ್ ಕ್ಲೈಮ್ ಬಂದುಬಿಡುತ್ತೆ ಹಾಗಾಗಿ ನಾನು ಹಾಕಿಲ್ಲ ನಾನು ಅವನನ್ನು ಮಾತೇ ಆಡಿಸ್ದೇನೆ ನನ್ನ ಪಾಡಿಗೆ ನಾನು ಕೆಲಸನ ಮಾಡ್ಕೊತ ಇದ್ದೀನಿ ಅವನು ವೀಡಿಯೋದ ಅವನೀಗ ಸ್ನಾನ ಮಾಡಿದನು ಮತ್ತೆ ಈಗ ಆಟ ಆಡೋದಕ್ಕೆ ಹೋಗ್ಬೇಕು ಅದಕ್ಕೆ ನನಗೆ ಬಾಯಿ ಹೇಳೋ ಮಮ್ಮಿ ಬಾಯಿ ಹೇಳೋ ಮಮ್ಮಿ ಅಂತ ಒಂದಕ್ಕೂ ಅಷ್ಟೇ ನೆಬ್ಬರದೋ ಮಮ್ಮಿ ಆಟಾಡೋಕ್ಕೆ ಹೋಗ್ಲಾ ಮಮ್ಮಿ ಅಲ್ಲಿಗೆ ಹೋಗ್ಲಾ ಇಲ್ಲಿಗೆ ಹೋಗ್ಲಾ ಅಂತ ಹತ್ತು ಸಲ ಕೇಳ್ತಾ ಇದ್ದ ಈಗ ಹೆಂಗೆ ಮಾಡ್ತಾ ಇದ್ದಾನೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಅದೇ ಈಗ ನೋಡಿ ಬಾಯ್ ಹೇಳು ಮಮ್ಮಿ ಬಾಯಿ ಹೇಳು ಮಮ್ಮಿ ಅಂತ ಅವನು ಆಟಾಡೋದಕ್ಕೆ ಹೋಗಬೇಕು ನಾನು ಬಾಯಿ ಅಂದಮೇಲೆ ಅವನು ಹೋಗಬೇಕು ನಾನೇನು ಹೇಳಿಲ್ಲ ಅವನೇ ಕೈಯಲ್ಲಿ ಇಲ್ಲಿ ಬಾಯ್ ಮಾಡಿಸ್ಕೊಂಡು ಹೋದ ನಾನು ಏನಾದರೂ ವೀಡಿಯೋ ಮಾಡ್ತಾ ಇರೋದು ಅವನಿಗೆ ಗೊತ್ತಿದ್ದರೆ ಅವನು ಖಂಡಿತ ನಾನು ಅಲ್ಲಿ ಹತ್ತಿರಕ್ಕೂ ಬರ್ತಿರ್ಲಿಲ್ಲ ಅವನು ಈಗ ಸ್ವಲ್ಪ ವೀಡಿಯೋಕ್ಕೆ ಬರೋದಕ್ಕೆ ಒಂಥರ ಹಿಂಸೆ ಮಾಡ್ತಾ ಇದ್ದ ಯಾಕೆ ಅಂತ ಗೊತ್ತಿಲ್ಲ ಮುಂಚೆಲ್ಲ ಸಣ್ಣನಿದ್ದಲ್ಲ ವೀಡಿಯೋಕ್ಕೆ ಬರ್ತಿದ್ದ ಅವನೇ ವೀಡಿಯೋ ಮಾಡೋದು ಅದೆಲ್ಲ ಮಾಡ್ತಾಯಿದ್ದ ಇವಾಗ ಸ್ವಲ್ಪ ದೊಡ್ಡನಾಗ್ತಾ ಬಂದಂಗೆ ಸ್ವಲ್ಪ ಕಾನ್ಷಿಯಸ್ ಬರ್ತಾ ಇದೆ ಇವತ್ತು ರಸಮ್ ಮಾಡು ಅಂತ ಹೇಳಿದ್ದ ಇದು ಏನು ದೊಡ್ಡ ಅಡುಗೆ ಅನ್ನೋ ಥರ ಹೇಳ್ತಾ ಇದ್ದ ನನಗೆ ನೀ ನಾನು ಹೇಳಿದ ಅಡುಗೆನೇ ಮಾಡಲ್ಲ ರಸಮ್ಮೇ ಮಾಡಲ್ಲ ಅಂತ ಇದ್ದ ಅಯ್ಯೋ ಇವತ್ತು ರಸಮ್ಮೇ ಮಾಡಿಕೊಡ್ತೀನಿ ಅಂತ ಹೇಳಿದೆ ಹಾಗೆ ಆಟ ಆಡೋದಕ್ಕೆ ಹೋಗಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಟ ಆಡಿ ಮತ್ತೆ ಬಂದ ಇವಾಗ ಅವ್ನಿಗೆ ಮತ್ತೆ ಏನಾದರೂ ತಿನ್ನಬೇಕು ಅಂತ ಅನ್ಸುತ್ತಲ್ವ ಅದಕ್ಕೆ ಗೋಬಿನ ಬಿಸಿ ಮಾಡಿ ಅವನಿಗೆ ಕೊಡ್ತಾ ಇದ್ದೀನಿ ಈಗ ಸ್ನಾನ ಮಾಡ್ಕೊಂಡು ಬರ್ತೀನಿ ನಾನು ಅಷ್ಟೇ ಕೆಲಸ ಎಲ್ಲ ಆಯಿತು ಸ್ನಾನ ಎಲ್ಲ ಮಾಡ್ಕೊಂಡು ಬಂದಾಯಿತು ಇವಾಗ ರಸಮ್ ಮಾಡ್ತಾ ಇದ್ದೀನಿ ಶ್ರೇಯು ಏನಂದರೆ ತರಕಾರಿ ಹಾಕಿರೋ ಸಾರನ್ನ ಊಟನೇ ಮಾಡೋದಿಲ್ಲ ಒಂದು ರಸಮ್ ಊಟ ಮಾಡ್ತಾನೆ ಇಲ್ಲ ಒಂದು ಹುರುಳಿ ಸಾರು ಅದೆರಡೇ ಹುರುಳಿ ಕೂಡ ಇದೆ ಒಂದು ಕೆ ಅಷ್ಟು ತಂದಿದ್ದು ಆಮೇಲೆ ಹರೀಶಾ ಮೇಲಿಂದ ನಾನು ಹುರುಳಿ ಸಾರು ಮಾಡೋದೇ ಬಿಟ್ಬಿಟ್ಟೆ ಯಾರು ಊಟ ಮಾಡೋದಿಲ್ಲ ಶ್ರೇಯಿ ಒಬ್ಬನೇ ಊಟ ಮಾಡ್ತಾನೆ ಮತ್ತೆ ಎರಡೆರಡು ಸಾರಿ ಏನು ಮಾಡೋದು ಅಂತ ಹೇಳಿ ಅದೇ ಅವ್ನು ಗಲಾಟೆ ಮಾಡ್ತಾಯಿದ್ದ ನಾನು ಹೇಳಿದ್ದಿಲ್ಲ ನೀವು ಮಾಡೇ ಮಾಡೋದೇ ಇಲ್ಲ ಅಂಥೇಳಿ ಅದನ್ನು ದಿನಾ ಕುದಿಸಿ ಕುದಿಸಿ ಇಡಬೇಕು ಅವ್ನಿಗೆ ಮನಸ್ಸಿಗೆ ಬಂದಾಗ ಊಟ ಮಾಡ್ತಾನೆ ಹಾಗಾಗಿ ಮಾಡಿಲ್ಲ ಮೊನ್ನೆ ಅವ್ನು ಸ್ವಲ್ಪ ಮಾಡಿದ್ದಿತ್ತು ಅದು ಸುಮ್ಮನೆ ಕುದಿಸ್ತೆ ಮರ್ತೇ ಹೋಗಿ ಹಾಳು ಕೂಡ ಆಗೋಯ್ತು ನಾನು ಕೂಡ ಬ್ಯುಸಿ ಇದ್ದೆ ಅಲ್ಲ ಹಾಗಾಗಿ ಈಗ ಅನ್ನಕ್ಕೆ ಕೂಡ ಇಡ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಅನ್ನ ಮಾಡ್ತೀನಿ ಯಾಕಂದರೆ ಪಲಾವ್ ಕೂಡ ಜಾಸ್ತಿ ಇದೆ ಅದನ್ನು ತಿನ್ನ ತಿಂದು ಖಾಲಿ ಮಾಡೋಣ ಅಂತ ನನಗೆ ಪಲಾವಿಗೆ ಸ್ವಲ್ಪ ಎಣ್ಗಾಯಿ ಪಲ್ಯ ಹಾಕ್ಕೊಂಡು ತಿಂದೆ ಆಗಿತ್ತು ಈ ಕಡೆ ರಸಮ್ ಕೂಡ ಆಯಿತು ಆ ಕಡೆ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ರಸಂ ಜೊತೆ ಏನಾದರೂ ಸ್ವಲ್ಪ ಕೋಸುಂಬ್ರಿ ಮಾಡೋಣ ಅಂತ ಹೇಳಿ ಕೋಸಂಬರಿಗೆ ಕೂಡ ನಾನು ಬೇಳೆನ ನೆನೆಸಿಟ್ಟು ಹೋಗಿದ್ದೆ ಇವಾಗೆಲ್ಲ ರೆಡಿ ಮಾಡ್ತೀನಿ ಊಟದ ಟೈಮಿಗೆ ಕಲ್ಸ್ಕೊಳ್ಳೋಣ ಅಂತೇಳಿ ಇವಾಗಲೇ ಉಪ್ಪು ಹಾಕಿ ಕಲಿಸಿದ್ರೆ ಅದೊಂಥರ ನೀರು ಹೊಡೆದಂಗೆ ಆಗಿಬಿಡುತ್ತೆ ಅಂತ ಎಲ್ಲ ಹಾಗೆ ರೆಡಿ ಮಾಡಿ ಇಟ್ಟರೆ ಕೊನೆಗೆ ಊಟದ ಟೈಮಿಗೆ ಉಪ್ಪು ಮತ್ತು ಹಾಗೆ ಒಗ್ಗರಣೆ ಹಾಕ್ಕೊಂಡು ಕಲ್ಸ್ಕೊಂಡು ಊಟ ಮಾಡಬಹುದು ಶ್ರೇಯು ಇವತ್ತು ನೀರು ಗೊಜ್ಜು ಕೂಡ ಮಾಡು ಅಂತ ಹೇಳಿದ್ದ ಹಾಗಾಗಿ ಇವತ್ತು ನೀರು ಗೊಜ್ಜು ಕೂಡ ಮಾಡಿದ್ದೀನಿ ಇವಾಗಷ್ಟೇ ಪಾತ್ರೆ ತೊಳೆದು ಹೋಗಿದ್ದೀನಿ ಅದು ಯಾವ ರೀತಿ ಪಾತ್ರೆ ಆಗುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನೋಡಿ ಸ್ನಾನ ಮಾಡಿ ಅಡುಗೆ ಮಾಡಿದ್ಮೇಲೆ ಇಷ್ಟು ಪಾತ್ರೆಗಳಾಯಿತು ಇದನ್ನು ಇವಾಗ ತೊಳೆಯಲ್ಲ ಸಂಜೆ ತೊಳಿತೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್